ಉಡುಪಿಯಲ್ಲಿ ಭಾರಿ ಮಳೆ ಆಗ್ತಾ ಇರೋ ಪರಿಣಾಮವಾಗಿ ಮನೆಗಳಿಗೂ ನೀರು, ಹೋಟೆಲ್ಗಳಿಗೂ ಕೂಡ ನೀರು ನುಗ್ತಾ ಇದೆ. ದೇವಸ್ಥಾನಗಳಿಗೂ ಕೂಡ ಜಲಾವೃತವಾಗಿರುವಂತಹ ಚಿತ್ರಣ ಗಮನಕ್ಕೆ ಬರ್ತಾ ಇದೆ. ಉಡುಪಿಯಲ್ಲಿ ಧಾರಾಕಾರ ಬೆಳಗ್ಗೆಯಿಂದಲೂ ಕೂಡ ಮಳೆ ಆಗ್ತಾ ಇರೋ ಪರಿಣಾಮ ಎಲ್ಲೆಡೆ ಅವಾಂತರ. ಹೋಟೆಲ್ಗಳಿಗೆ ಮಳೆ ನೀರು ನುಗ್ಗಿದ್ರ ಪರಿಣಾಮ ಅಲ್ಲಿ ಏನೆಲ್ಲ ಕುಕ್ ಮಾಡಿದ್ರು ಕಿಚನ್ನಲ್ಲಿ ಅದೆಲ್ಲವೂ ಕೂಡ ಈಗ ನೀರಿಗೆ ಆಹುತಿಯಾಗಿದೆ. ನೀವು ನೋಡ್ತಾ ಇದ್ರಿ ಟೇಬಲ್ಗಳನ್ನು ಹಾಕಿರುವಂತಹ ಸ್ಥಳ, ಸೊ ಅಲ್ಲಿಯೂ ಕೂಡ ನೀರು ಯಾವ ಮಟ್ಟಕ್ಕೆ ನೀರು ನಿಂತಿದೆ ಅಂತ. ಧಾರಾಕಾರ ಮಳೆ ಆಗ್ತಾ ಇರೋ ಸನ್ನಿವೇಶ ಉಡುಪಿಯಲ್ಲಿ ಹೇಗೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನು. ಎತ್ತರದ ಪ್ರದೇಶ ಇದ್ರೆ ಸೇಫ್, ತಗ್ಗು ಪ್ರದೇಶಗಳಲ್ಲಿ ಮನೆಗಳಿತ್ತು ಅಂತಂದ್ರೆ ಹೀಗೆ ಆ ಒಂದು ಪರಿಸ್ಥಿತಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಹೋಟೆಲ್ ಒಂದಕ್ಕೆ ಮಳೆ ನೀರು ನುಗ್ಗಿದ್ರ ಪರಿಣಾಮ ಆ ಒಂದು ಟೇಬಲ್ಗಳನ್ನು ಹಾಕಿರುವಂತಹ ಸ್ಥಳ ಇರಬಹುದು ಅಥವಾ ಅಡುಗೆ ಮಾಡುವಂತಹ ಕೋಣೆ ಇರಬಹುದು, ಸೊ ಅಲ್ಲಿಯೂ ಕೂಡ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ಈಗಾಗಲೇ ಮಾಡಿದಂತಹ ಅಡುಗೆ ಎಲ್ಲವೂ ಕೂಡ ವೇಸ್ಟ್ ಆಗಿದೆ ಹೋಟೆಲ್ನಲ್ಲಿ. ಧಾರಾಕಾರ ಮಳೆ ಆಗ್ತಾ ಇದ್ದು ಮನೆ, ದೇವಸ್ಥಾನ, ಹೋಟೆಲ್ ಎಲ್ಲಂದರಲ್ಲಿ ನೀರು ನುಗ್ಗಿದೆ. ಎಲ್ಲೆಡೆ ನೆರೆ ಸೃಷ್ಟಿಯಾಗಿದೆ. ಪರಿಣಾಮ ಜನ ಕಂಗಾಲಾಗಿದ್ದಾರೆ. ನಿರಂತರ ಮಳೆ ಆಗ್ತಾ ಇದೆ, ಅದರ ಪರಿಣಾಮ ಒಂದೊಂದೇ ದೃಶ್ಯವನ್ನ ನೀವು ನೋಡ್ತಾ ಹೋಗ್ತಾ ಇದ್ರಿ. ಹೇಗಿದೆ ಅಲ್ಲಿನ ಜನರ ಪರಿಸ್ಥಿತಿ ಅನ್ನೋದನ್ನ. ಎಲ್ಲೆಡೆ ನೀರು ನಿಂತಿದೆ, ಎತ್ತ ನೋಡಿದ್ರು ಕೂಡ ನೀರು ಕಾಣಿಸುತ್ತೆ. ಕೆಲವು ಕಡೆಗಳಲ್ಲಿ ಮಂಡಿ ಎತ್ತರಕ್ಕೆ ನೀರು ನಿಂತಿದೆ. ಮನೆಗಳಿಗೂ ಕೂಡ ಆ ಪರಿಣಾಮವಾಗಿ ಮಳೆ ನೀರು ನುಗ್ಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ಹೋಟೆಲ್, ಮನೆ, ದೇವಾಲಯ ಎಲ್ಲಂದ್ರಲ್ಲಿ ಜಲಾವೃತವಾಗಿರುವಂತಹ ಚಿತ್ರಣವೇ ಗಮನ ಸೆಳೀತಾ ಇದೆ. ಸದ್ಯ ಉಡುಪಿಯಲ್ಲಿ ಇನ್ನೂ ಕೂಡ ಮಳೆ ಮುಂದುವರೆದಿದೆಯಾ? ಹೌದು ದಿವ್ಯಾ, ಬೆಳಗ್ಗೆ 7 ಗಂಟೆಗೆ ಆರಂಭವಾಗಿರುವಂತಹ ಮಳೆ ಬಿಟ್ಟು ಬೀಳದೆ ಸುರಿತಾ ಇರುವಂತದ್ದು. ಉಡುಪಿಯಲ್ಲಿ ಒಂದು ಇಡೀ ಉಡುಪಿ ನಗರದ ಪ್ರಮುಖ ಜಂಕ್ಷನ್ ಗಳಲ್ಲಿ ನೀರೋ ನೀರು ಅನ್ನುವಂತ ಆಗಿದೆ. ಅದರ ಜೊತೆಗೆ ಗದ್ದೆ ಸಾಲಿನಲ್ಲಿ ಲೇಔಟ್ ಗಳನ್ನ ಮಾಡಿಕೊಂಡು ಮನೆಯನ್ನ ಕಟ್ಕೊಂಡಿರುವಂತಹ ಪ್ರದೇಶಗಳೆಲ್ಲ ಜಲಾವೃತ ಆಗಿದೆ. ಪ್ರಮುಖವಾಗಿ ಉಡುಪಿ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ನೂರಾರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅಂಗಡಿಯವರು ವಾಪಸ್ ಹೋಗಿರುವಂತದ್ದು. ಬರುವಂತಹ ಪ್ರವಾಸಿಗರಿಗೂ ಕೂಡ ಸಮಸ್ಯೆ ಆಗಿದೆ. ಇಲ್ಲಿ ಇಂದ್ರಾಣಿ ತೀರ್ಥ ತುಂಬಿ ಹರಿದಿರುವ ಕಾರಣ ಇಡೀ ಸುತ್ತಮುತ್ತ ಬೈಲಕೆರೆ ವ್ಯಾಪ್ತಿಯ ಸಾವಿರಾರು ಮನೆಗಳಿಗೆ ಈ ತರದಲ್ಲಿ ಎಫೆಕ್ಟ್ ಆಗಿದೆ. ಅದರ ಜೊತೆಗೆ ಉಡುಪಿಯ ಕಡಿಯಾಳಿ ಸಮೀಪ ಇರುವಂತಹ ಹೋಟೆಲ್ಗೂ ಕೂಡ ನೀರು ನುಗ್ಗಿದೆ. ಅದರ ಜೊತೆಗೆ ಮಠದ ಬೆಟ್ಟು ವ್ಯಾಪ್ತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನೆರೆ ನೀರು ನುಗ್ಗಿರುವ ಕಾರಣ ಶನಿ ಮಹಾತ್ಮನ ದೇವಸ್ಥಾನಕ್ಕೂ ಕೂಡ ಜಲಾವೃತ ಆಗಿರುವಂತದ್ದು. ಅಂದ್ರೆ ಈ ತರದ 16 ಘಟನೆಗಳು ಉಡುಪಿ ಭಾಗದಲ್ಲಿ ನಡೆದಿರುವಂತದ್ದು. ಅಂದ್ರೆ 3-4 ದಿವಸದ ನಂತರ ಈ ತರದ ಎಫೆಕ್ಟ್ ಗಳು ಆಗ್ತಾ ಹೋಗ್ತದೆ ದಿವ್ಯಾ. ಆದ್ರೆ ಒಂದೇ ದಿವಸ 3-4 ಗಂಟೆ ಸುರಿದಂತಹ ಸತತ ಮಳೆಯಿಂದಾಗಿ ಈ ತರದ ಎಲ್ಲಾ ಸಮಸ್ಯೆಗಳು ಎದುರಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ದಿವ್ಯಾ. ಥ್ಯಾಂಕ್ ಯು ದೀಪಕ್ ಜೈನ್ ನಿಮ್ಮೆಲ್ಲ ಮಾಹಿತಿಗೆ.